ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋಲ್ಕತ್ತಾ ಡಾಕ್ಟರ್ ಕೇಸಲ್ಲಿ ಅಸಲಿ ಹಂತಕರ್ಯಾರು? ಅತಿ ವೇಗವಾಗಿ ನಡೆಯುತ್ತಿರುವ ಸಿಬಿಐ ಇನ್ವೆಸ್ಟಿಗೇಷನ್, ಸಿಸಿಟಿವಿ ಫುಟೇಜ್ಗಳಿಂದ ಈ ಕೇಸು ಯೂಟರ್ನ್ ತೆಗೆದುಕೊಂಡಿದೆ. ಸಿಸಿಟಿವಿಯಲ್ಲಿ ಆರೋಪಿ ಸಂಜಯ್ ರಾಯ್ ಮಾತ್ರವೇ ಅಲ್ಲದೆ ಆತನ ಜೊತೆ ಮತ್ತೆ 4 ಜನ ಕಾಣಿಸುತ್ತಿದ್ದಾರೆ. ಮೊದಲ ವ್ಯಕ್ತಿ ರಾಕೋ, ಈತನು ಫಸ್ಟ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಟ್ರೈನಿ ಡಾಕ್ಟರ್. ಎರಡನೇ ವ್ಯಕ್ತಿ ಸೌಮಿತ್ರೋ, ಈತನು ಫಸ್ಟ್ ಇಯರ್ ಪಿಜಿ ಟ್ರೈನಿ ಡಾಕ್ಟರ್. ಮೂರನೇ ವ್ಯಕ್ತಿ ಶುಭೋದೀಪ್, ಇಂಟರ್ನ್ ಚೆಸ್ಟ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ನಾಲ್ಕನೇ ವ್ಯಕ್ತಿ ಗುಲಾಂ, ಈತನು ಹಾಸ್ಪಿಟಲ್ ಸ್ಟಾಫ್. ಇವರೇ ಸಿಸಿಟಿವಿಯಲ್ಲಿ ಕಾಣಿಸಿದ ಆ 4 ಜನರು. ಆಗಸ್ಟ್ 8 ಮತ್ತು 9 ಅರ್ಧರಾತ್ರಿ ನಡೆದ ಆ ದುರ್ಘಟನೆಗೆ ಸಂಬಂಧಿಸಿದಂತೆ ಸಿಬಿಐ ದಿಗ್ಭ್ರಾಂತಿ ಕಲ್ಪಿಸುವ ವಿಷಯಗಳನ್ನು ಹೊರಗಾಕಿದೆ. ಆ ರಾತ್ರಿ ಆ ದುಷ್ಟ ಸಂಜಯ್ ಹಲವು ಕಡೆ ಅವಕಾಶಕ್ಕೋಸ್ಕರ ಎದುರು ನೋಡಿದ್ದಾನೆ. ಹೌದು ಸ್ನೇಹಿತರೆ, ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಕೇಸು ದಿನ ದಿನಕ್ಕೂ ಮತ್ತಷ್ಟು ಕ್ಲಿಷ್ಟವಾಗಿ ಬದಲಾಗುತ್ತಿದೆ. ಒಂದು ಕಡೆ ಸಿಬಿಐಗೆ ಕ್ರೈಮ್ ನಡೆದ ಜಾಗದ ಬಳಿ ಆ ಲೇಡಿ ಟ್ರೈನಿ ಡಾಕ್ಟರ್ ಜೂನಿಯರ್ಗಳ ಇಬ್ಬರ ಫಿಂಗರ್ ಪ್ರಿಂಟ್ ಸಿಕ್ಕಿವೆ. ಆ ಜೂನಿಯರ್ಗಳ ಹೆಸರು ರಾಕೋ ಮತ್ತು ಸೌಮಿತ್ರೋ. ಅವರಿಬ್ಬರು ಸಹ ಪಿಜಿ ಟ್ರೈನಿ ಡಾಕ್ಟರ್ಸ್. ಆ ಘಟನೆ ನಡೆದ ಆ ರಾತ್ರಿ ಆ ಇಬ್ಬರು ಸಹ ಡಾಕ್ಟರ್ ಯುವತಿಯ ಜೊತೆ ಇದ್ದರು. 3 ಜನ ಸೇರಿ ರಾತ್ರಿ ಊಟ ಮಾಡಿದ್ದಾರೆ. ಆನಂತರ ಸೆಮಿನಾರ್ ಹಾಲ್ನಲ್ಲಿ 3 ಜನ ಸೇರಿ ಒಲಿಂಪಿಕ್ನಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಗೇಮ್ ನೋಡಿದ್ದಾರೆ. ಆನಂತರ ರಾಕೋ ಮತ್ತು ಸೌಮಿತ್ರೋ ಸೆಮಿನಾರ್ ಹಾಲ್ಗೆ ಎದುರಿಗಿರುವ ಸ್ಲೀಪಿಂಗ್ ರೂಮ್ಗೆ ಹೋಗಿದ್ದಾರೆ. ಆದರೆ ರಾಕೋ ಮತ್ತು ಸೌಮಿತ್ರೋ ಆ ಲೇಡಿ ಡಾಕ್ಟರ್ ಜೊತೆ ಸೇರಿ ಊಟ ಮಾಡಿರುವುದರಿಂದಲೇ ಘಟನಾ ಸ್ಥಳದಲ್ಲಿ ಅವರ ಫಿಂಗರ್ ಪ್ರಿಂಟ್ಸ್ ಲಭಿಸಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ವಿಷಯ ಮತ್ತಷ್ಟು ಜಟಿಲವಾಗಿ ಬದಲಾಗುತ್ತಿದೆ. ಆದ್ದರಿಂದಲೇ ಸಿಬಿಐ ಆ 6 ಜನ ವ್ಯಕ್ತಿಗಳ ಮೇಲೆ ಪಾಲಿಗ್ರಾಫ್ ಟೆಸ್ಟ್ಗಳನ್ನು ಮಾಡಲು ಡಿಮ್ಯಾಂಡ್ ಮಾಡಿತು. ಈ ಪಾಲಿಗ್ರಾಫ್ ಟೆಸ್ಟ್ ಎಂದರೆ ಒಂದು ರೀತಿಯ ಲೈ ಡಿಟೆಕ್ಟರ್ ಟೆಸ್ಟ್. ಆರೋಪಿಗಳಿಂದ ಸತ್ಯವನ್ನು ಬಾಯಿ ಬಿಡಿಸಲು ಈ ಟೆಸ್ಟ್ ಮಾಡುತ್ತಾರೆ. ಈ ಟೆಸ್ಟ್ನ ಬಗ್ಗೆ ಮತ್ತಷ್ಟು ವಿಷಯಗಳು ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿಯುತ್ತದೆ. ಆ 6 ಜನರಲ್ಲಿ ಮೊದಲ ವ್ಯಕ್ತಿ ಪ್ರಮುಖ ಅನುಮಾನಿತ ಸಂಜಯ್ ರಾಯ್, ಎರಡನೇ ವ್ಯಕ್ತಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್, ಆತನ ಮೇಲೆಯೂ ಕೂಡ ತೀವ್ರವಾದ ಆರೋಪಗಳಿವೆ. ಆನಂತರ ರಾಕೋ ಮತ್ತು ಸೌಮಿತ್ರೋ ಅವರಿಬ್ಬರು ಕೊಲೀಗ್ಸ್. ಅವರು ಆ ಲೇಡಿ ಡಾಕ್ಟರ್ಗಿಂತಲೂ 1 ವರ್ಷ ಜೂನಿಯರ್ಸ್. ಅವರಿಬ್ಬರು ಸಹ ಫಸ್ಟ್ ಇಯರ್ ಪಿಜಿ ಟ್ರೈನಿ ಡಾಕ್ಟರ್ಸ್. ಆನಂತರ ಶುಭೋದೀಪ್ ಎಂಬ ಇಂಟರ್ನ್ ಮೇಲೆಯೂ ಕೂಡ ಅನುಮಾನಗಳು ಇರುವುದರಿಂದ ಆತನ ಮೇಲೆಯೂ ಕೂಡ ಪಾಲಿಗ್ರಾಫ್ ಟೆಸ್ಟ್ಗಳು ಮಾಡಬೇಕೆಂದು ನಿರ್ಣಯಿಸಿದ್ದಾರೆ. ಇನ್ನು ಕೊನೆಯ ವ್ಯಕ್ತಿ ಹಾಸ್ಪಿಟಲ್ ಸ್ಟಾಫ್ ಆದ ಗುಲಾಂ. ಸ್ನೇಹಿತರೆ, ಇಲ್ಲಿ ಆಲೋಚಿಸುವ ವಿಷಯವೇನೆಂದರೆ ನಶೆಯ ಗುಂಗಲ್ಲಿದ್ದರೂ ಕೂಡ ಸಂಜಯ್ ರಾಯ್ ಒಬ್ಬನೇ ಅಷ್ಟು ಘನಘೋರ ಕೃತ್ಯವನ್ನೆಸಗಿದ್ದಾನ? ಆ 29 ನಿಮಿಷಗಳಲ್ಲಿ, ಅಂದರೆ 4:01 ಆತನು ಸೆಮಿನಾರ್ ಹಾಲ್ನೊಳಕ್ಕೆ ಹೋಗಿದ್ದಾನೆ. ಆನಂತರ ಸರಿಯಾಗಿ 4:30 ನಂತರ ಆತನು ಸೆಮಿನಾರ್ ಹಾಲ್ನಿಂದ ಹೊರಗೆ ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಇಲ್ಲಿ ಯಾರಿಗಾದರೂ ಅನುಮಾನ ಕಲ್ಪಿಸುವ ವಿಷಯಗಳೆಂದರೆ ಸಂಜಯ್ ರಾಯ್ ಮೊದಲೇ ನಶೆಯಲ್ಲಿದ್ದಾನೆ. ಮೇಲಾಗಿ ಆತನು ದಡೂತಿ ದೇಹದವನಲ್ಲ. ಕೇವಲ ಆತನೊಬ್ಬನೇ ಅಷ್ಟು ಕ್ರೂರವಾಗಿ ಆ ಲೇಡಿ ಡಾಕ್ಟರ್ ಮೇಲೆ ಆ ದುಷ್ಟಕೃತ್ಯಕ್ಕೆ ಹೇಗೆ ಪಾಲ್ಗೊಂಡನು? ಆಕೆಯ ದೇಹದ ಮೇಲೆ ಅಷ್ಟೊಂದು ಗಾಯಗಳನ್ನು ಹೇಗೆ ಮಾಡಿದನು? ಅದು ಕೂಡ ಕೇವಲ 30 ನಿಮಿಷಗಳಲ್ಲಿ ಹೇಗೆ ಸಾಧ್ಯ? ಈ ವಿಷಯ ಪ್ರತಿಯೊಬ್ಬರನ್ನೂ ಆಲೋಚಿಸುವ ಹಾಗೆ ಮಾಡುತ್ತದೆ. ಮತ್ತೊಂದು ಸಂದೇಹ ಬರಲು ಕಾರಣವೇನೆಂದರೆ ಸೆಮಿನಾರ್ ಹಾಲನ್ನು ಘಟನಾ ಸ್ಥಳಕ್ಕೆ ಸಾಕ್ಷಿಯಾಗಿ ಹೇಳುತ್ತಿದ್ದಾರೆ. ಆದರೂ ಕೂಡ ಆ ಫ್ಲೋರ್ ಮೇಲೆ 8 ಜನರಿದ್ದಾರೆ. ಅವರಲ್ಲಿ 2 ಪಿಜಿ ಟ್ರೈನಿ ಡಾಕ್ಟರ್ಗಳು ಮತ್ತು ಒಬ್ಬ ಇಂಟರ್ನ್ ಕೂಡ ಇದ್ದಾನೆ. ಹಾಸ್ಪಿಟಲ್ ಸ್ಟಾಫ್ ಗುಲಾಂ ಅದೇ ಫ್ಲೋರಲ್ಲಿ ತಿರುಗಾಡುತ್ತಿರುತ್ತಾನೆ. ಆದರೂ ಸಹ ಅವರಲ್ಲಿ ಒಬ್ಬರಾದರೂ ಆ ಲೇಡಿ ಡಾಕ್ಟರ್ನ ಕಿರಿಚಾಟವನ್ನಾಗಲಿ ಅಥವಾ ಕೇಕೆಗಳನ್ನಾಗಲಿ ಕೇಳಿಸಿಕೊಂಡಿಲ್ಲ. ಆದ್ದರಿಂದಲೇ ಈ ವಿಷಯವೂ ಕೂಡ ಎಲ್ಲರನ್ನೂ ಆಲೋಚಿಸುವ ಹಾಗೆ ಮಾಡಿದೆ. ಈ ಡಾಕ್ಟರ್ ಕೇಸ್ ಮೇಲ್ಮೇಲೆ ಕಾಣಿಸಿದ ಹಾಗೆ, ಅಂದರೆ ಒಬ್ಬನೇ ಸಸ್ಪೆಕ್ಟ್, ಒಬ್ಬನೇ ಆರೋಪಿ ಎನ್ನುವ ಹಾಗೆ ಕಾಣಿಸುತ್ತದಲ್ಲವೇ? ನಿಜವಾಗಿಯೂ ಈ ಕೇಸು ಅಷ್ಟು ಸಿಂಪಲ್ ಆಗಿದೆಯಾ ಎಂಬ ಅನುಮಾನಗಳು ಮೂಡುತ್ತಿವೆ. ಏಕೆಂದರೆ ಆ ಲೇಡಿ ಡಾಕ್ಟರ್ನ ಪೋಷಕರು ಕೂಡ ಕೆಲವು ಆರೋಪಗಳನ್ನು ಮಾಡಿದ್ದಾರೆ, ಅವರ ಅನುಮಾನಗಳನ್ನು ಸಹ ಹೇಳಿದ್ದಾರೆ. ಆದ್ದರಿಂದಲೇ ಸಿಬಿಐ ಆ 6 ಜನ ವ್ಯಕ್ತಿಗಳ ಮೇಲೆ ಪಾಲಿಗ್ರಾಫ್ ಟೆಸ್ಟ್ ಮಾಡಬೇಕೆಂದು ನಿರ್ಣಯಿಸಿಕೊಂಡಿತು. ಆದರೆ ಸ್ನೇಹಿತರೆ, ಈ ಪಾಲಿಗ್ರಾಫ್ ಟೆಸ್ಟ್ ಎನ್ನುವುದು ನಾರ್ಕೋ ಟೆಸ್ಟ್ಗಿಂತಲೂ ಭಿನ್ನವಾಗಿರುತ್ತದೆ. ಅಂದರೆ ಪಾಲಿಗ್ರಾಫ್ ಟೆಸ್ಟ್ ಬೇರೆ ಮತ್ತು ನಾರ್ಕೋ ಟೆಸ್ಟ್ ಬೇರೆ, ಎರಡೂ ಒಂದೇ ಅಲ್ಲ. ನಾರ್ಕೋ ಟೆಸ್ಟ್ ಅಲ್ಲಿ ಕೆಲವು ಪರ್ಟಿಕ್ಯುಲರ್ ಮೆಡಿಸನ್ಸ್ ಕೊಡುತ್ತಾರೆ, ಆಗ ಆ ಮೆಡಿಸನ್ ತೆಗೆದುಕೊಂಡ ವ್ಯಕ್ತಿ ಪ್ರಜ್ಞೆ ತಪ್ಪುತ್ತಾನೆ. ಅಂದರೆ ಮೆದುಳಿನಲ್ಲಿರುವ ಫಿಲ್ಟರ್ ಆ ಮೆಡಿಸನ್ಗಳಿಂದ ಪೂರ್ತಿಯಾಗಿ ತೊಲಗಿ ಹೋಗುತ್ತದೆ. ಸತ್ಯ ಮತ್ತು ಅಸತ್ಯಗಳ ನಡುವಿನ ವ್ಯತ್ಯಾಸವನ್ನು ಮೆದುಳು ಗುರುತಿಸಲಾರದು. ಆ ಸಮಯದಲ್ಲಿ ಆ ವ್ಯಕ್ತಿ ಸತ್ಯವನ್ನು ಮಾತ್ರವೇ ಹೇಳುತ್ತಾನೆ. ಅದನ್ನೇ ನಾರ್ಕೋ ಅನಾಲಿಸಿಸ್ ಎನ್ನುತ್ತಾರೆ. ಇನ್ನು ಸಿಬಿಐ ಆ 6 ಜನರ ಮೇಲೆ ಮಾಡುವ ಟೆಸ್ಟ್ ಕೂಡ ಲೈ ಡಿಟೆಕ್ಟರ್ ಟೆಸ್ಟ್. ಅಂದರೆ ಅದು ನಾರ್ಕೋ ಟೆಸ್ಟ್ ಅಲ್ಲ, ಅದನ್ನು ಪಾಲಿಗ್ರಾಫ್ ಟೆಸ್ಟ್ ಎನ್ನುತ್ತಾರೆ.
ಈ ಪಾಲಿಗ್ರಾಫ್ ಟೆಸ್ಟ್ ಏನೆಂದರೆ, ಪ್ರಶ್ನೆ ಮಾಡುವಂತಹ ವ್ಯಕ್ತಿಯನ್ನು ಎದುರಿಗೆ ಕುಳ್ಳಿರಿಸುತ್ತಾರೆ, ಆತನ ದೇಹದ ಮೇಲೆ ಅನೇಕ ಸೆನ್ಸಾರ್ ಪರಿಕರಗಳನ್ನು ಅಳವಡಿಸುತ್ತಾರೆ. ಅವುಗಳಲ್ಲಿ ಕೆಲವು ಸೆನ್ಸರ್ಸ್ ಆ ವ್ಯಕ್ತಿಯ ಹೃದಯ ಬಡಿತವನ್ನು ಮಾನಿಟರ್ ಮಾಡುತ್ತವೆ, ಇನ್ನು ಕೆಲವು ಆ ವ್ಯಕ್ತಿಯ ಉಸಿರಾಟವನ್ನು ಮಾನಿಟರ್ ಮಾಡುತ್ತವೆ, ಮತ್ತೆ ಇನ್ನು ಕೆಲವು ಆ ವ್ಯಕ್ತಿಯ ಚರ್ಮವನ್ನು ಮಾನಿಟರ್ ಮಾಡುತ್ತವೆ. ಇಷ್ಟೇ ಅಲ್ಲದೆ ನಾನ್ ವರ್ಬಲ್ ಸೈನ್ಸ್ ಆಫ್ ಕಮ್ಯುನಿಕೇಶನ್ ಅನ್ನು ಕೂಡ ಪರಿಶೀಲಿಸುತ್ತಾರೆ. ಇದರ ಸಂಕೇತಗಳೇನೆಂದರೆ, ದೇಹವು ತನ್ನಷ್ಟಕ್ಕೆ ತಾನೇ ಕೊಡುವಂತಹ ಸಂಕೇತಗಳು. ಅಂದರೆ ಸ್ನೇಹಿತರೆ, ಯಾರಾದರೂ ಸತ್ಯವನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನಿಸಿದಾಗ, ಇಲ್ಲವೇ ಸುಳ್ಳು ಹೇಳುತ್ತಿದ್ದಾಗ ದೇಹವು ಕೆಲವು ಸೂಚನೆಗಳನ್ನು ನೀಡುತ್ತದೆ. ಈ ಸೂಚನೆಗಳನ್ನು ಪರಿಶೀಲಿಸಲು ನಾನ್ ವರ್ಬಲ್ ಪರಿಣಿತರಿರುತ್ತಾರೆ. ಅಂದರೆ ಈ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಪ್ರಮುಖವಾಗಿರುತ್ತದೆ. ಉದಾಹರಣೆಗೆ, ಯಾರಾದರೂ ತಮ್ಮ ಊಹೆಗಳಿಂದ ಒಂದು ಸುಳ್ಳು ಕ್ರಿಯೇಟ್ ಮಾಡಿದಾಗ ಅವರ ಕಣ್ಣುಗಳ ಕದಲಿಕೆ ಬೇರೆಯಾಗಿರುತ್ತದೆ, ಅವರ ಶರೀರದ ಕದಲಿಕೆಯೂ ಕೂಡ ಬೇರೆಯಾಗಿರುತ್ತದೆ. ಯಾವುದಾದರೂ ವಿಷಯವನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ದೇಹ ಬೇರೆ ಬೇರೆ ರೀತಿಯಾದ ಸೂಚನೆಗಳನ್ನು ನೀಡುತ್ತದೆ. ಆಗ ಆ ವ್ಯಕ್ತಿ ಭಯಬೀಳುವುದು, ಕಾಲುಗಳು ತಣ್ಣಗಾಗುವುದು, ಕೈಗಳು ನಡುಗುವುದು, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡದಿರುವುದು ಮತ್ತು ಮಾತುಗಳಲ್ಲಿ ತೊದಲುವುದು, ಇಂತಹ ಅನೇಕ ಸೂಚನೆಗಳನ್ನು ದೇಹವು ನೀಡುತ್ತದೆ. ಈ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಇವುಗಳೆಲ್ಲವನ್ನೂ ಸೇರಿಸಿ ಒಬ್ಬ ಪರಿಣಿತರು ಆ ಟೆಸ್ಟ್ ಅನ್ನು ಮಾಡುತ್ತಾರೆ. ಆದ್ದರಿಂದಲೇ ಆ 6 ಜನರ ಮೇಲೆ ಪಾಲಿಗ್ರಾಫ್ ಟೆಸ್ಟ್ ನಡೆಸಬೇಕಿದೆ. ಆದರೆ CBI ಈ ಕೇಸಲ್ಲಿ ಪ್ರಮುಖ ಆರೋಪಿಯಾದ ಸಂಜಯ್ ರಾಯ್ನ ಬಗ್ಗೆ ಆಸಕ್ತಿಕರವಾದ ವಿಷಯಗಳನ್ನು ಹೇಳಿದೆ. ಅದೇನೆಂದರೆ, ಈ ಸಂಜಯ್ ರಾಯ್ ಆ ರಾತ್ರಿ 4:01 ಸೆಮಿನಾರ್ ಹಾಲ್ನೊಳಕ್ಕೆ ಹೋಗಿದ್ದಾನೆ. ಆದರೆ ಆತನು ಅದಕ್ಕೂ ಮೊದಲು ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿದ್ದಾನೆ. CCTV ಫುಟೇಜ್ ಅಲ್ಲಿ ಬೇರೆ ಬೇರೆ ಆಂಗಲ್ಗಳಲ್ಲಿ ಬೇರೆ ಬೇರೆ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆದ ಫುಟೇಜ್ ನೋಡಿದಾಗ, ಈ ಸಂಜಯ್ ರಾಯ್ ಸೆಮಿನಾರ್ ಹಾಲ್ಗೆ ಹೋಗುವುದಕ್ಕಿಂತಲೂ ಮೊದಲು ಬೇರೆ ಬೇರೆ ಕೋಣೆಗಳಿಗೆ ಹೋಗಿರುವ ಹಾಗೆ ತಿಳಿದು ಬಂದಿದೆ. ಆತನು ವಾರ್ಡ್ ಮತ್ತು ಆಪರೇಷನ್ ಥಿಯೇಟರ್ ನೊಳಕ್ಕೂ ಸಹ ಹೋಗಿದ್ದಾನೆ. CBI ಹೇಳಿಕೆ ಪ್ರಕಾರ ಆತನು ಆಸ್ಪತ್ರೆಗೆ ಹೋಗುವ ಮೊದಲು ರೆಡ್ ಲೈಟ್ ಏರಿಯಾಗೆ ಹೋಗಿದ್ದಾನೆ. ಆದರೆ ಅಲ್ಲಿ ಆತನು ಯಾವುದೇ ರೀತಿಯ ತಪ್ಪು ಕೆಲಸ ಮಾಡಿಲ್ಲ. ಇನ್ನು ಆತನು ಆಸ್ಪತ್ರೆಯ ಒಳಗಡೆ ಪ್ರವೇಶ ಮಾಡಿದಾಗ ಒಂದು ನಿರ್ಣಯದೊಂದಿಗೆ ಪ್ರವೇಶಿಸಿದ್ದಾನೆ. ಆ ನಿರ್ಣಯವೇನೆಂದರೆ, ಯಾರಾದರೂ ಸರಿ ಒಬ್ಬ ಮಹಿಳೆ ಒಂಟಿಯಾಗಿ ಸಿಕ್ಕರೆ ಆ ಮಹಿಳೆಯ ಮೇಲೆ ದಾಳಿ ಮಾಡಬೇಕೆಂದುಕೊಂಡಿದ್ದಾನೆ. ಯಾರಾದರೂ ಸರಿ, ನರ್ಸ್ಗಳಾದರೂ ಸರಿ, ಪೇಷಂಟ್ಗಳಾದರೂ ಸರಿ, ಯಾರು ಸಿಕ್ಕರೂ ಅವರ ಮೇಲೆ ದಾಳಿ ಮಾಡಬೇಕೆಂದು ಆತನು ನಿರ್ಧಾರ ಮಾಡಿದ್ದ ಎಂದು CBI ಹೇಳಿಕೆ ನೀಡಿದೆ. ಈ ಆರೋಪಿ ಸಂಜಯ್ ರಾಯ್ಗೆ ಆ ಹಾಸ್ಪಿಟಲ್ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತು. ಆದ್ದರಿಂದಲೇ ಆತನು ಆಪರೇಷನ್ ಥಿಯೇಟರ್ನೊಳಕ್ಕೂ ಹೋಗುವುದು ಕಾಣಿಸಿದೆ. ರಾತ್ರಿ ವೇಳೆಯಲ್ಲಿ ಅಲ್ಲಿ ಆಪರೇಷನ್ಗಳು ನಡೆಯುವುದಿಲ್ಲ. ಆದ್ದರಿಂದ ಅಲ್ಲಿ ನರ್ಸ್ಗಳು ಆಗಾಗ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ. ಒಂದು ವೇಳೆ ಆ ರಾತ್ರಿ ಆ ಸೆಮಿನಾರ್ ಹಾಲ್ನಲ್ಲಿ ಆ ಲೇಡಿ ಟ್ರೈನಿ ಡಾಕ್ಟರ್ ಇಲ್ಲದೆ ಇದ್ದಿದ್ದರೆ ಆತನು ಮತ್ತ್ಯಾರನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ದಾಳಿ ಮಾಡುತ್ತಿದ್ದ. ಆದರೆ ಆ ಲೇಡಿ ಟ್ರೈನಿ ಡಾಕ್ಟರ್ ಆ ಸೆಮಿನಾರ್ ಹಾಲ್ನಲ್ಲಿ ನಿದ್ದೆ ಮಾಡುವುದಕ್ಕೆ ಪ್ರಮುಖ ಕಾರಣ ಆಕೆಯ ಜೂನಿಯರ್ಸ್ ರಾಕೋ ಮತ್ತು ಸೌಮಿತ್ರ ಸ್ಲೀಪ್ ರೂಮ್ಗೆ ಹೊರಟು ಹೋಗಿದ್ದೆ. ಆ ಇಬ್ಬರ ಜೊತೆ ಆಕೆ ಏಕೆ ಹೋಗಲಿಲ್ಲವೆಂದರೆ, ಎಷ್ಟು ಸಹೋದ್ಯೋಗಿಗಳಾದರೂ ಸಹ ಅವರು ಹುಡುಗರು, ಈಕೆ ಹುಡುಗಿ. ಆದ್ದರಿಂದಲೇ ಆ ಡಾಕ್ಟರ್ ಆ ರಾತ್ರಿ ಸೆಮಿನಾರ್ ಹಾಲ್ನಲ್ಲಿಯೇ ನಿದ್ದೆ ಮಾಡಿದ್ದರು. ಆ ಸಮಯದಲ್ಲಿ ಆ ಡಾಕ್ಟರ್ ಜೊತೆ ಮತ್ತೊಬ್ಬ ಮಹಿಳೆ ಇದ್ದಿದ್ದರು ಅಥವಾ ಬೇರೆ ಯಾರಾದರೂ ಇದ್ದಿದ್ದರು, ಈ ನರರೂಪ ರಾಕ್ಷಸ ಸಂಜಯ್ ರಾಯ್ ಆಕೆಯ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಿರಲಿಲ್ಲ. ಯಾವ ಮೈಂಡ್ ಸೆಟ್ನಿಂದ ಈ ದುರುಳ ಹೋಗಿದ್ದಾನೆಂದರೆ, ಯಾವುದಾದರೂ ಒಬ್ಬ ಮಹಿಳೆಯ ಮೇಲೆ ದಾಳಿ ಮಾಡುವುದಕ್ಕಂತಲೇ ಆಸ್ಪತ್ರೆಯ ಒಳಗಡೆ ಹೋಗಿದ್ದಾನೆ. ಆತನ ಮೇಲೆ ಈಗಾಗಲೇ ಲೈಂಗಿಕ ಕಿರುಕುಳ ಆರೋಪಗಳು ಇವೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈಗಲೂ ಕೂಡ ಪರಿಸ್ಥಿತಿಗಳು ಹೇಗಿವೆ ಎಂದರೆ, 10 ಜನರ ಮೇಲೆ ಲೈಂಗಿಕ ದಾಳಿಯಾಗಿದ್ದರೆ ಅವರಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಮಾತ್ರ ಅವರ ಮೇಲೆ ನಡೆದಂತಹ ದಾಳಿಯ ಬಗ್ಗೆ ದೂರು ನೀಡುತ್ತಾರೆ. ಇನ್ನೂ ಅನೇಕ ಕೇಸುಗಳಾದರೆ ಅಸಲು ಹೊರಗೆ ಬರುವುದೇ ಇಲ್ಲ. ಇನ್ನು ಬಹಿರಂಗವಾದ ಕೇಸುಗಳಿಗೆ ನ್ಯಾಯ ಸಿಗುವುದೆಂದರೆ ಆಕಾಶಕ್ಕೆ ಏಣಿ ಹಾಕಿದ ಹಾಗೆಯೇ. ಸ್ನೇಹಿತರೆ, ಕೋಲ್ಕತ್ತಾ ಡಾಕ್ಟರ್ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.